ಇವತ್ತು ಉತ್ತರ ಕರ್ನಾಟಕದ ರೈತರ ಹಬ್ಬ ಕಾರು ಹುಣ್ಣಿಮೆಯ ನಿಮಿತ್ತವಾಗಿ ಎತ್ತುಗಳನ್ನು ಶೃಂಗರಿಸಲಾಗಿತ್ತು. ಶಮನೆವಾಡಿ ಗ್ರಾಮದ ಪ್ರದೀಪ್ ಕೆ ಖೋತಾ ಮತ್ತು ಸ್ನೇಹಿತರು ಎತ್ತುಗಳಿಗೆ ಬಣ್ಣ ಹಚ್ಚಿದರು. ವಿಶೇಷವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಭಾವಚಿತ್ರವನ್ನು ನಾಗರಾಜ್ ಮಾಲಗದ್ದೆ ಅವರು ಬಿಡಿಸಿದರು. ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು. ನಮಸ್ಕಾರ, ನನ್ನ ಹೆಸರು ಸಂದೀಪ್ ಖೋತ್ ಅಂತ. ಇವರು ನಮ್ಮ ತಂದೆಯವರು, ಹಾಗೆ ಅವರು ನಮ್ಮ ತಮ್ಮ. ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ರೈತರ ಹಬ್ಬವಾದಂತಹ ಈ ಒಂದು ಕಾರ ಹುಣ್ಣಿಮೆ ಅನ್ನುವಂಥ ಹಬ್ಬವನ್ನು ನಮ್ಮ ಎಲ್ಲ ಸ್ನೇಹಿತ ಬಳಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದೆವು. ಈ ವರ್ಷದ ಪ್ರತಿ ವರ್ಷವೂ ನಾವು ತಪ್ಪದೇ ಈ ರೀತಿ ಎಲ್ಲ ನಮ್ಮ ಗೆಳೆಯರ ಬಳಗ ಬಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ. ಆದರೆ ಈ ವರ್ಷದ ವಿಶೇಷತೆ ಏನಪ್ಪ ಅಂದ್ರೆ, ನಮ್ಮ ತಮ್ಮ ಈ ದರ್ಶನ್ ಅವರ ಅತ್ಯಂತ ಅಪ್ಪಟ ಅಭಿಮಾನಿಯಾಗಿರೋದ್ರಿಂದ ಈ ವರ್ಷ ವಿಶೇಷತೆ ಏನಪ್ಪ ಅಂತಂದ್ರೆ, ನಮ್ಮ ಎತ್ತುಗಳ ಮೇಲೆ ಪ್ರಪ್ರಥಮ ಬಾರಿಗೆ ಮೋಸ್ಟ್ಲಿ ಯಾರೂ ಮಾಡಿರ್ಕಿಲ್ಲ. ಆ ರೀತಿಯಾಗಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಾಟರ್ ಕಲರ್ಲೆ ಏನಪ್ಪ ಅಂದ್ರೆ ಎತ್ತುಗಳ ಮೇಲೆ ಈ ಒಂದು ದರ್ಶನ್ ಅವರ ಚಿತ್ರವನ್ನು ಮತ್ತು ಅವರ ಒಂದು ಹೆಸರನ್ನು ಏನಪ್ಪ ಅಂದ್ರೆ ನಮ್ಮ ಸ್ನೇಹಿತರಾದಂಥ ನಾಗರಾಜ್ ಮಾಲ್ಗತ್ ಸರ್ ಅವರು ಈ ಒಂದು ಏನಪ್ಪ ಅಂದ್ರೆ ಅದನ್ನು ಬಿಡಿಸಿದ್ದಾರೆ ಅತ್ಯಂತ ಅದ್ಭುತವಾಗಿ. ಹಾಗಾಗಿ ಇದು ಬಹಳಷ್ಟು ವಿಶೇಷತೆಯೂ ಕೂಡ ಏನಪ್ಪ ಅಂದ್ರೆ ಅನಿಸದ. ಯಾಕಂದರೆ ಇಂಥ ಒಂದು ಪ್ರಯತ್ನವನ್ನು ಯಾರೂ ಮೋಸ್ಟ್ಲಿ ಮಾಡಿರ್ಕಿಲ್ಲ. ಅಂಥ ಒಂದು ಪ್ರಯತ್ನವನ್ನು ನಮ್ಮ ನಾಗರಾಜ್ ಸರ್ ಅವರು ಮಾಡಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ಬಹಳಷ್ಟು ಇವತ್ತು ಆಶ್ಚರ್ಯಪಟ್ಟಿತು ಮತ್ತು ಆನಂದವೂ ಕೂಡ ಆಯಿತು ಎಲ್ಲರಿಗೂ. ಯಾಕಂದರೆ ಇಂಥ ಕಲೆಯನ್ನು ಪ್ರಪ್ರಥಮ ಬಾರಿಗೆ ಇಲ್ಲಿ ಎಲ್ಲೂ ಯಾರೂ ನೋಡಿರ್ಕಿಲ್ಲ. ಅಂಥ ಒಂದು ಕಲೆಯನ್ನು ನಮ್ಮ ಎತ್ತುಗಳ ಮೇಲೆ ಏನಪ್ಪ ಅಂದ್ರೆ ಈ ವರ್ಷ ನಾವು ನೋಡಿದೆವು. ಹೀಗಾಗಿ ಇದು ಒಂದು ಈ ವರ್ಷದ ಒಂದು ಕಾರ ಹುಣ್ಣಿಮೆ ಬಹಳಷ್ಟು ವಿಶೇಷತೆ ಅಂತ ಅನಿಸ್ತಿದೆ. ಹಾಗಾಗಿ ಈ ಒಂದು ಎಲ್ಲರೂ ಈಗಿನ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಹಬ್ಬ ಹರಿದಿನಗಳನ್ನೆಲ್ಲ ಮತ್ತು ಈ ಪ್ರಾಣಿಗಳನ್ನು, ಎತ್ತುಗಳನ್ನ, ಇಂಥ ಒಂದು ರೈತರ ಹಬ್ಬಗಳನ್ನ ಮರಿತಾ ಇದ್ದಾರೆ. ಹೀಗಾಗಿ ಎಲ್ಲರೂ ತಮ್ಮ ಒಂದು ಸಮಯಾವಕಾಶವನ್ನು ತೆಗೆದಿಟ್ಟು ಈ ಒಂದು ರೈತರ ಹಬ್ಬಗಳನ್ನೆಲ್ಲ ಏನಪ್ಪ ಅಂದ್ರೆ ಮಾಡಿ ಮುಂದಿನ ಪೀಳಿಗೆವರೆಗೂ ಹಾಗೆ ಏನಪ್ಪ ಅಂದ್ರೆ ಮುಂದುವರಿಸಬೇಕಂತ ನಾವು ಕೇಳ್ಕೊತೀವಿ.